ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದ ನಿವಾಸಿ ಗೋಮುಖ. ವ್ಯಾಘ್ರದ ಮುಖ ಹೊಂದಿದ ಕ್ರೂರ ಸುಧಾ ಎಂಬ ಹೆಸರಿನ ತಾಯಿಯೊಬ್ಬಳು ತನ್ನ ಪಲಂಗದಾಟ ಮಗನಿಗೆ ತಿಳಿದಿದೆ ಎಂದು ಹದಿಹರಿಯದ ಮಗನನ್ನೇ ಮನುಪಾಲು ಮಾಡಿದ್ದಾಳೆ. ಆಕೆಯ ಪತಿ ಆರೋಪಿಸಿದ್ದಾನೆ, ನೋಡಲಿಕ್ಕೆ ಅಂದವಾದರೂ ಮನಸ್ಸು ಮಾತ್ರ ರಾಕ್ಷಸಿ ತರಹ. ಕಳೆದ 6 ತಿಂಗಳ ಹಿಂದೆ ತನ್ನ ಪತಿ ವಿಪರೀತ ಕುಡಿಯುತ್ತಾನೆ ಅಂತ ನೆಪವೊಡ್ಡಿ ಈಚಲುವೆ ಗಂಡನೊಂದಿಗೆ ಜಗಳ ಮಾಡಿ ಗಂಡನನ್ನೇ ಮನೆಯಿಂದ ಹೊರಹಾಕಿದ ಮಹಾತಾಯಿಯ. ನಂತರ ತನ್ನ 5 ಮಕ್ಕಳ ಜೊತೆ ವಾಸವಾಗಿರುತ್ತಾಳೆ. ಎಷ್ಟಾದರೂ ಉಪ್ಪು ಹುಳಿ ಖಾರ ತಿಂದ ದೇಹ ಅದು. ಅಲ್ಲದೆ ಸುಂದರ ಚಲುವೆ ತನ್ನ ಮೈಮಾಟಕ್ಕೆ ತಕ್ಕ ಒಬ್ಬ ಆಸಾಮಿಯನ್ನ ಹುಡುಕಿ ದಿನ ಕಳೆದಂತೆ ಸದ್ದಿಲ್ಲದೆ ಒಬ್ಬ ಪರಪುರುಷನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಳ್ಳುತ್ತಾಳೆ. ಈ ವಿಷಯ ತನ್ನ 21 ಹರೆಯದ ಮಗನಾದ ಹರಿಪ್ರಸಾದನಿಗೆ ತಿಳಿಯಲು ಬಹಳ ದಿನ ಬೇಕಾಗಲಿಲ್ಲ. ವಿಷಯ ಗೊತ್ತಾಗುತ್ತಿದ್ದಂತೆ ತನ್ನ ತಾಯಿಯೊಂದಿಗೆ ಜಗಳವಾಡಲು ಶುರು ಮಾಡುತ್ತಾನೆ. ನಂತರ ತನ್ನ ತಂದೆಗೆ ಕೂಡ ಫೋನ್ ಮಾಡಿ ತನ್ನ ತಾಯಿಯ ಲವ್ವಿಡವಿ ಬಗ್ಗೆ ತಿಳಿಸಿದ್ದಾನೆ. ಆಮೇಲೆ ಅಚಾನಕ್ ಆಗಿ ಮೇ 29 ತಂದೆ ಸಂತೋಷ್ಗೆ ಒಂದು ಫೋನ್ ಬರುತ್ತೆ, ನಿನ್ನ ಮಗ ಹರಿಪ್ರಸಾದ್ ಇದ್ದಕ್ಕಿದ್ದಂತೆ ಮಲಕಿದ್ದಲೇ ತೀರಿ ಹೋಗಿದ್ದಾನೆ ಅಂತ. ಆಗ ಹರಿಪ್ರಸಾದ್ನ ತಂದೆ ಸಂತೋಷ್ ಬಂದು ನೋಡಿದಾಗ ಮಗನ ದೇಹಕ್ಕೆ ಮತ್ತು ಕುತ್ತಿಗೆಗೆ ಗಾಯವಾಗಿದ್ದು ಕಂಡು ಅನುಮಾನಗೊಂಡು ಇದು ಕೊಲೆ ಇರಬೇಕೆಂದು ಸಂಶಯ ಮೂಡಿ ಬಂದಿದೆ. ಕೂಡಲೇ ರಾಯಬಾಗ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದೇನೆ ಎಂದು ಮೃತನ ತಂದೆ ಸಂತೋಷ್ ತಿಳಿಸಿದರು. ಗೋಂದಳಿ ಸಮಾಜದ ತಾಲೂಕು ಅಧ್ಯಕ್ಷ ಸುರೇಶ್ ಬೋಸಲೆ ಮಾತನಾಡಿ, ಕೆಲ ದಿನಗಳ ಹಿಂದೆ ಇವರ ಮನೆಯಲ್ಲಿ ತುಂಬಾ ಜಗಳವಾಗುತ್ತಿತ್ತು. ಸಾಕಷ್ಟು ಬಾರಿ ತಿಳಿಸಿ ಬುದ್ಧಿ ಹೇಳಿದರೂ ಕೂಡ ಕೇಳಲಿಲ್ಲ. ಇವಳ ನಡತೆ ಸರಿಯಾಗಿ ಇಲ್ಲ ಅಂತ ಹೇಳಿದರು. ಹರಿಪ್ರಸಾದ್ ಕೊಲೆ ಮಾಡಿದ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಸದ್ಯ ಈಚಲುವೆ ರಾಯಬಾಗ ಪೊಲೀಸ್ ಠಾಣೆಯ ಕಸ್ಟಡಿಯೊಳಗೆ ಇದ್ದಾಳೆ. ರಾಯಬಾಗ ಪೊಲೀಸ್ ಠಾಣಾ PSI ಐಶ್ವರ್ಯ ಅವರು ತನಿಖೆ ಕೈಗೊಂಡಿದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಸತ್ಯಾಸತ್ಯತೆ ಹೊರಬರಲಿದೆ. ಶಂಕರ್ ಭೋಸ್ಲೆ ರಾಯಬಾಗದ ರವಾಸಿ ಇದ್ದು ಇವತ್ತು ನಿನ್ನೆ ಇಲ್ಲ ಮೊನ್ನೆ ನನ್ನ ಮಗನ ಮೃತ್ಯುವಾಗಿದ್ದಕ್ಕಾಗಿ ನಾನು ರಾಯಬಾಗದಲ್ಲಿ ಮೊದಲು ನೋಡಿದಲ್ಲಿ ನನ್ನ ಮಗನ ಮೃತ್ಯುವಾಗಿತ್ತು. ಆದರೆ ಇದನ್ನು ಪೂರ್ಣ ಪ್ಲ್ಯಾನ್ನಿಂದ ನನ್ನ ಹೆಂಡತಿ ಮತ್ತು ನನ್ನ ಹೆಂಡತಿಯ ಅಂದರೆ ಸಂಬಂಧ ಅನೈತಿಕ ಸಂಬಂಧ ಸಂಬಂಧ ಇದ್ದವರು ಇದನ್ನು ಮಾಡಿದ್ದಾರೆ ಎಂದು ನನಗೆ ತಿಳಿದು ಬಂದ ನಂತರ ಇದನ್ನು ಸ್ಟೇಟ್ಮೆಂಟ್ ನಾನು ಕೊಡ್ತಿದ್ದೇನೆ. ಯಾರ ಮೇಲೆ ನನ್ನ ಹೆಂಡತಿ ಮತ್ತು ಅವರು ಏನೋ ನನ್ನ ಹೆಂಡತಿಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನು 8 ತಿಂಗಳಾಯ್ತು ರೀ ಕುರ್ಚಿ ಆಗಿದ್ದೀನಿ ರೀ ಇರಾಕ. ನನ್ನ ಮನೆ ಎಲ್ಲ ಸರ್ವಸ್ ತಿನ್ನು ಹುಡುಗನ ಚೆನ್ನಾಗಿ ನೋಡ್ಕೋತ ಅಂದಿನಿ ರೀ. ಆದರೆ ಇವರು ಮಾಡಿ ನನ್ನ ಮನೆ ಹುಡುಗ ಬಿಟ್ಟು ಹೋಗೋ ಕಾರಣ ಅಂದರೆ ನನ್ನ ಹೆಂಡತಿ ಇದ್ದಾಕಿ ನನ್ನ ಹುಡುಗಗೆ ಹೇಳಿ ನಾನು ಬಿಡಾಕಿ ನಾನು ಬಿಟ್ಟು ಮನೆ ಬಿಟ್ಟು ಓಡಿ ಹೋಗಿ ತಂಗಿರ ಕಡೆ ಹೋಗಿರ ಅಂತ ನನ್ನ ಹೆಂಡತಿ ಅದನ್ನ ಎಲ್ಲ ಹೇಳ್ತಿದ್ರು. ಆಕಿನ ಅನೈತಿಕ ಸಂಬಂಧ ಇದ್ದಿದ್ದು ಗೊತ್ತಾಗಂತಲೇ ಹುಡುಗ 8 ದಿವಸದಿಂದ ಮೊಬೈಲ್ ತೊಗೊಂಡಿದ್ರಿ. ಅದಕ್ಕೆ 8 ದಿವಸದಿಂದ ಮೊಬೈಲ್ ತೊಗೊಂಡಿದ್ದು ನಿನ್ನ ಅನೈತಿಕ ಸಂಬಂಧ ಇದ್ದು ನಿನ್ನ ಮಗಳು ಮಾಡ್ತೇನೆ ಅಂತ ಹುಡುಗ ಹೇಳಿದ ನಂತರ ಅದು ಅವನನ್ನು ಬಂದು ತಾನು ಇಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಇದನ್ನು ಮಾಡಿಲ್ಲ, ಕಂಪ್ಲೇಂಟ್ ಮಾಡಿಲ್ಲ ಏನಿಲ್ಲ. ನಾನು ಕುಡ್ಸಿಂದ ಬಂದ ನಂತರ ಈಕೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ. ಯಾರ ಮೇಲೆ ನಿಮ್ಮ ಅನುಮಾನ? ನನ್ನ ಹೆಂಡತಿ ರೀ ಮತ್ತು ಅವ್ರ ಯಾರು ನನ್ನ ಹೆಂಡತಿಗೆ ಗೊತ್ತಿಲ್ಲ. ಇದು ಮರ್ಡ್ರ್ ಯಾವಾಗ ಆಗಿತ್ತು ರೀ? ಇಲ್ಲ ನಿನ್ನಿದ್ದು ಮನೆ ನಿನ್ನೆ ರಾತ್ರಿ ಸಾಯಂಕಾಲ ನಾವು ಓದಿದ್ರು ಅವಾಗ ಮನೆಯಾಗ ಯಾರು ಇಲ್ಲ ರೀ? ಮತ್ತೆ ನನ್ನ ಹುಡುಗ ಒಬ್ರಿ ದೊಡ್ಡ ನಡ್ಬೇಕ್ನವ್ರಿ, ಅದಕ್ಕೆ ನನ್ನ ಮಗಳು ರೀ, ಈಕೆ ನಡ್ಬೇಕು ನಕ್ರಿ ಸಣ್ಣ ಹುಡುಗ ಮತ್ತು ನಾನು ಹೇಳ್ತಿದ್ರು ದೊಡ್ಡವನು ಈಕೆ ಮದುವೆ ಮಾಡಿ ಕೊಡಿದಾನೆ ರೀ. ಇಬ್ಬರು ಮಂದಿ ಹುಡುಗರು ಇದ್ರಿ. ಅಲ್ಲ ಅವ್ರಿಗೇನು ಆವಾಜ್ ಅಂತ ಬರಲಿಲ್ಲ ರೀ? ಅವ್ರದ್ದು ಏನೂ ಗೊತ್ತಾಗಿಲ್ಲ ರೀ ನಮಗೆ. ಲಾಸ್ಟ್ ಏನಂತ ಅಂದ್ರೆ ಬಂದ ಬಳಿ ಕೇಳಂತೆ ಏನಾಯ್ತು ಹುಡುಗ ಹಿಂಗೆ ಮಾಡಿದ್ವಿ ಏನಾಯ್ತು ಅನ್ನಂತ ಕೇಳಂತೆ ನನಗೆ ಅಂತಾಡಕ್ಕೆ ಹಿಂಗಿನಿಂಗ ಮತ್ತು ಅವ್ನು ಅಚಾನಕ್ ಸತ್ತ ಅಚಾನಕ್ ಅಂದ್ರೆ ಹೆಂಗೆ ಸಾಯ್ತಾನು? ಒಂದು ಹಿರಿ ಬಿಸಾಯ್ಬೇಕಾದ್ರೆ ಒದ್ದಾಡಿ ಸಾಯ್ತೈತಿ, ಒಂದು ಹಿರಿ ಬಿಸಾಯ್ಬೇಕಾದ್ರೆ ಒದ್ದಾಡಿ ಸಾಯ್ತೈತಿ. ಇಂಥದ್ದು ಅಡುಗೆ ಮನುಷ್ಯ 70 ಕಿಲೋ 80 ಕಿಲೋ ವಜನದ ಮನುಷ್ಯ ಹೆಂಗೆ ಸತ್ತ ಅನ್ನೋದು ನಾ ಕೇಳೋಂತೇನೆ. ನೀ ಏನು ಕೇಳ್ಕೊತಿ ಕಿತ್ಕೋ, ನನ್ನೇನು ಹರ್ಕೋತಿ ಹರ್ಕೋ ಅಂತ. ಈಗ ನಿಮ್ಮದು ಏನು ಅಪೇಕ್ಷೆ ಐತ್ರಿ? ನಿಮ್ಮ ಅಪೇಕ್ಷೆ ಅಂದ್ರೆ ಅಕ್ಕಿ ಮತ್ತು ಅಕ್ಕಿ ಜೋಡಿ ಯಾರು ಇದಾರಲ್ಲ ಅವರು ಏನು ಮಾಡ್ಬೇಕು ಆಗಬೇಕು? ಈಗ ತನಿಖೆ ಆಗ್ಬೇಕು ರೀ, ನನಗೆ ನ್ಯಾಯ ಸಿಗಬೇಕು ರೀ. ಇಷ್ಟು ನನಗೆ ಯಾವ ರೀತಿ ನ್ಯಾಯ ಸಿಗಬೇಕು ನಿಮಗೆ? ಕಾನೂನು ರೀತಿಯಿಂದ ನ್ಯಾಯ ಸಿಗಬೇಕು, ಕಾನೂನು ರೀತಿಯಿಂದ ನ್ಯಾಯ ಸಿಗಬೇಕು. ಬಸ್ ಏನದ ನಿಮ್ಮ ಹೆಸರು? ನನ್ನ ಹೆಸರು ಸಂತೋಷ್ ಶಂಕರ್ ಬಸ್ ರೀ. ಹುಡುಗಿಗೆ ಏನಾಗಬೇಕು ರೀ? ಹುಡುಗ ದೊಡ್ಡ ಅಪ್ಪರ ಶಿಕ್ಷಣ.
ಕರ್ಚಿನ ಅಂದ್ರೆ ಒಂದು ಸಲ ಬಿಟ್ಟು ನಾಲ್ಕು ಸಲ ನಾವು ಹೋಗಿ ಮನೆಗೆ ಹೋಗಿ ಅವ್ರು ತಾಕೀತು ಮಾಡಿದ್ದೆವು. ಸಮಾಜಕ್ಕೆ ನಾಲ್ಕು ಸಲ ಕರ್ಚಿ ಬಿ ತಾಕೀತು ಮಾಡಿದ್ದೆವು. ಹಿಂಗೆ ಮಾಡೋಕ್ಕೂ ಬೇಡ್ರಿ, ಜಗಳ ಮಾಡ್ಕೊತ್ಕೊಂಡು ಬೇಡ್ರಿ ಅಂತ ಹೇಳಿದೆವು. ಇವ್ರಿಗೇನು ಸಮಸ್ಯೆ ಇತ್ತು ಏನೋ ನಮಗೆ ಗೊತ್ತಿಲ್ಲ. ಇವ್ರು ಕುಡಿಯೋ ಕೂತ್ಕೊತ ಕೂತರು. ಒಂದು 15-20 ದಿನ ಜಗಳ ಮಾಡಿಲ್ಲ, ಏನಿಲ್ಲ, ದಿನ ಕುಡಿದ ಮುಳುಗೋದ ಇವ್ರು ಏನು ಟೆನ್ಷನ್ ಇತ್ತು ಏನಿಲ್ಲ ಗೊತ್ತಿಲ್ಲ. ನನಗೆ ಅಡಚಣೆ ಐತಿ, ನನಗೆ ಅಡಚಣೆ ಐತಿ, ಹೊಟ್ಟೆಯಿಂದ ಏನು ಹೇಳವಲ್ರು ಬಿಡವಲ್ರು. ಹಿಂಗಾಗಣ್ಣ ನಾವು ಒಂದು ಕರೆಸಿ ಸಮಾಜದಾಗ ಕುಣಿಸಿ ಎಲ್ಲ ತಾಕೀತು ಮಾಡಿದೆವು. ಭಾಳ ಭಾಳ ಜೋರು ಜೋಳ ಜಗಳ ಮನ್ಯಾಗ ಜೋರು ಜಗಳ ಅದು. ಆಗನ್ನ ಇವ್ನು ಬಡಿದ ತಡಿದ ಮಾಡಿದ್ರು. ನಾವು ಸುಮ್ಕ ಓದಿಲ್ಲ, ಮಗ ಮಗ ಅವನ ಹೆಂಡತಿ ಇವ್ರ ಹೆಂಡತಿ ಮಗ ಎಲ್ಲರೂ ಕೂಡಿ ಇವ್ನು ಬಡಿದ ಮಾಡುದ ಮಾಡಿರು. ಬಿಡ್ಸಕ್ಕೆ ಹೋಗೋಣ, ಬಿಡ್ಸಕ್ಕೆ ನೀವ್ಯಾಕೆ ಬರ್ತೀರಿ ಮಾಡ್ತಿರ್ತ ಇವರು ಅಂದರು. ಮತ್ತು ಸಮಾಜಕ್ಕೆ ಕಿಮ್ಮತ್ ಕೊಡಲಿಲ್ಲ, ಇದು ಕೊಡಲಿಲ್ಲ. ನಾವು ಏನು ಮಾಡಿದ್ವಿ, ಒಂದು ಸಲ ಬಿಟ್ಟು 10 ಸಲ ಹೇಳಿ ತಾಕೀತು ಮಾಡಿದಿಪ್ಪ, ಇದೇನು ಕೊಂಡೋಲ್ತಂತ ನಾವು ಏನು ಮಾಡಿದ್ವಿ, ವಿಚಾರ ಬಿಟ್ಟುಬಿಟ್ಟಿವಲ್ಲ. ಜಗಳ ಆಯ್ತು ಸಲ ಜಗಳ ಇದು ದಿನ ಇವ್ ಕುಡ್ಕೋತ ಬರಾವ. ಇವ್ ಎತ್ತ ಸಮ ಕುಡಿಯತ್ತ ಅನ್ನೋದು ಗೊತ್ತಿಲ್ಲ. ಪೂರ್ತಿ ಕ್ಲಿಯರ್ ಆಗಿ ಹೇಳಿಲ್ಲ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಹಿಂಗಾಗಣ ಇವ ಒಂದು 5-6 ತಿಂಗಳಾಯ್ತು ಇವ್ ಊರು ಬಿಟ್ಟು ಬೇಡ ಅಂತೇಳಿ. ಇವ್ರ ಚಂದ ಇರ್ಲಿಪ್ಪ, ಆಸ್ತಿ ಪಾಸ್ತಿ ತೊಗೊಂಡ್ರೆ ಇವ್ರು ಚಂದ ಇರ್ಲಿ, ನನ್ನ ಮಕ್ಕಳ ಚಂದ ಇರ್ಲಿ, ಚಂದ ಇರ್ಲಿ ಅಂತೇಳಿ ಇವ್ ಬೇಡಾನ ಬೇಡ ಅಂತೇಳಿ ಇವ್ ತಂಗಿ ಮನೆಗೆ ಹೋಗ್ಬಿಟ್ಟಿದ್ವಿ. ಹೋಗಿ ಕುಡಿದು ಬಿಟ್ಟ ಎಲ್ಲ ಇವ್ ತಾಕೀತು ಮಾಡಿರು ಅವ್ರ ಮಾವ ಅದೆಲ್ಲರೂ ಕೂಡಿ. ಇವ್ ಕುಡಿದು ಬಿಟ್ಟ ಚೆನ್ನಾಗಿದ್ದ. ಅವಾಗ ಅವಂಗ ಒಂದು 3-4 ದಿವಸ ಹಿಂದಾರಿ ನಮಗೆ ಮತ್ತೆ ಮೆಸೇಜ್ ಬರ್ತೀರಿ ಅಂತ ಬಂತು. ಇಲ್ಲ ನಾ ಮತ್ತೆ 2 ಗಂಟೆ ತನಕ ಮತ್ತೆ ಜಗಳಾಗಿತ್ತು. ಅವ್ ಮೊಬೈಲ್ ಕಸ್ಕೊಂಡನು, ಮೊಬೈಲ್ ಕಸ್ಕೊಂಡು ಯಾರಿಗೆ ಫೋನ್ ಹಚ್ಚಿದ್ದಿ, ಏನು ಫೋನ್ ಹಚ್ಚಿದ್ದಿ, ನೀ ಎಲ್ಲಿ ಹೋಗಿದ್ದಿ, 2 ಗಂಟೆ ತನಕ ಎಲ್ಲಿ ಹೋಗಿದ್ದಿ, ಎದ್ರ ಸಂಬಂಧ ಹೋಗಿದ್ದಿ. ಅವಂದ ಹಾಕಿದ ಜಗಳಾಗಿ ಅವ್ನು ಕಲ್ಲು ತಗೊಂಡು ಹಾಕಿ ಹೋಗೋದು. ಯಾರಿಗ್ರೆ ಹಾಕಿ ಈಗ ಅವ್ನ ಹೆಂಡತಿ ಈ ಏನ್ ಸತ್ಲ ಹುಡುಗ ಹುಡುಗನ ಎತ್ತರ ಸಂಬಂಧ 2 ಗಂಟೆ ತನಕ ಎಲ್ಲಿ ಹೋಗಿದ್ದಿ, 2 ಗಂಟೆ ತನಕ ಎಲ್ಲಿ ಹೋಗಿದ್ದಿ, ಎತ್ತರ ಸಂಬಂಧ ಹೋಗಿದ್ದಿ. ನಾವು ಹೋಗಿ ಹೇಳಕ್ ಹೋದಿವಿ ಒಳಗಾನೆ ಇಲ್ಲಿಪ್ಪ ರಾತ್ರಿ 2 ಗಂಟೆ ತನಕ ಎಲ್ಲಿ ಕುಂಡು ಬೇಡ ಅಂತ ಹೇಳಿ ನಮ್ಮದು ನಾವು ಮನೆಗೆ ಹೋಗ್ಬಿಟ್ಟಿರ್ ಬೇಡ ಅಂತೇಳಿ. ಮರುದಿನ ಮುಂಜಾನೆ ಅಂದ್ರೆ 2-3 ದಿವಸನಾಗ ಅಂದ್ರೆ ಈ ಸುದ್ದಿ ಬಂದ್ ಬಿಡ್ತೀರಿ, ಸುದ್ದಿ ಬಂತ್ರಿ. ನಮಗೆ ಏನಿಸ್ತದ್ರಿ, ಅವ್ರ ನಾವು ಯಾರಿಗೆ ನಾವೇನು ಹೆಸರು ಇಡಕ್ ನಮಗೆ ಆಗುದಿಲ್ಲ. ಯಾಕಂದ್ರೆ ಪ್ರೂಫ್ ನಮಗೆ ಏನು ಗೊತ್ತಿಲ್ಲ. ಆ ಬಾಯಿ ನಡವಳಿಕೆ ನೋಡಿ, ಇರುವಿಕ ಪದ್ಧತಿ ನೋಡಿ, ನಾವು ಸಮಾಜದಾಗ ಒಂದ್ ಸಲ ಬಿಟ್ಟು 10 ಸಲ ಬಾಯಿ ಹಿಂಗ್ ಮಾಡ್ಬೇಡವಾ, ಹಿಂಗ್ ತಕ್ಕ ಹಿಂಗ್ ಇರೋದ್ ಪದ್ಧತಿ ಅಲ್ಲ. ನಮ್ಮಂತ ಗರೀಬ್ ಸಮಾಜ ನಾವು ಹೆಂಗಿರ್ಬೇಕು ಹಂಗ ಇರ್ಬೇಕು, ನಮ್ಮ ಪದ್ಧತಿಲೇ ಇರ್ಬೇಕು, ವ್ಯಾಪಾರ ಮಾಡ್ಬೇಕು, ನಮ್ಮ ಪ್ರತ್ಯೇಕ ನಾವು ಚಂದಂಗಿರ್ಬೇಕು, ಮಾನ ಮರ್ಯಾದಲ್ಲಿ ಇರ್ಬೇಕು ಅಂದ್ರೆ ಬಿ ಇಲ್ಲ ನಾನು ಪ್ರತ್ಯೇಕ ನಾ ಇದೇನಿ ನಾ ಕರೆಕ್ಟ್ ಇದೇನಿ ಯಾರು ಬಂದು ಕೇಳೋದ್ರಿ ಕೇಳಿ, ಯಾರು ಹೇಳೋದ್ರಿ ಹೇಳ್ರಿ, ನಾನು ಪ್ರತ್ಯೇಕ ನಾ ಹೆಂಗ್ ಬರ್ತೈತಿ ನಾ ಹಂಗಿರೋ ಅಂದ್ರೆ ರೆಸ್ಪಾನ್ಸ್ ಕೆಮ್ಮತ್ತೆ ಇಲ್ದಂಗ್ರಿ ಅಂತ. ಇದಕ್ಕೆ ಬೇಡ ಇಂಥ ಡ್ರೆಸ್ ಹಾಕೊಂಡು ಕುಣಬೇಡ ಅಂದ್ರೆ ಇಂದ ಫಿಟ್ಟಿಂಗ್ ಫಿಟ್ಟಿಂಗ್ ಡ್ರೆಸ್ ಹಾಕೊಂಡ ಬೇಡ, ಈ ವಾರಕ್ಕೆ ಎಲ್ಲ ಲಕ್ಷಣ ಅಲ್ಲಿವ, ಸೀರೆ ಉಟ್ಕೊಂಡ್ಬೇಕಾದ್ರೆ ವ್ಯಾಪಾರ ಮಾಡಿನಿ ಬೇಡ ಅನ್ನೊಂದಿಲ್ಲ. ಅದ್ರಿಂಗ್ ಸಿ ಫಿಟ್ಟಿಂಗ್ ಫಿಟ್ಟಿಂಗ್ ಡ್ರೆಸ್ ಹಾಕೊಂಡು ಕುಣಬೋದ, ನಮ್ಮ ವ್ಯವಹಾರಕ್ಕೆ ಅಲ್ಲ ಏನಲ್ಲ, ನಮ್ಮ ಸಂಸ್ಕೃತ ಅಲ್ಲ ಅದ. ಘರಮಧ್ಯೆ ಭಾವ ಅನಿ ಮಮ್ಮಿ ಎವಡಚ ಅಸ್ತಾರ ಅಷ್ಟರಿಗೆ ಏನು ಗೊತ್ತಿಲ್ಲ ಯಾರಿಗೆ ನೈ ಕಾಯ್ ಮೈತಿ ನೈ ಎಂಟು ದಿವಸ ಹಿಂದ್ರಿ ನನಗೆ ಫೋನ್ ಮಾಡಿದ್ರಿ, ಅವ ಮಮ್ಮಿದ್ ನಾ ಫೋನ್ ತಕ್ಕೋದೇನ್ರಿ ಅತ್ತಿ, ಹಿಂಗ ಹಿಂಗ ಹತ್ತಿದ ನಮ್ಮ ಮಮ್ಮಿದ ಅಪ್ಪ ಪೇರ ಐತಿ, ನಾ ಫೋನ್ ತಕ್ಕೊಂಡೇನು. ಮತ್ತೆ ನನಗ್ ಮಮ್ಮಿ ಧಮಕಿ ಕೊಟ್ಟ ಏನಂತ, ನಾನು ನಿನಗ್ ಬಡಿತೇನಂತ ಧಮಕಿ ಕೊಟ್ಟಾಳ್ರಿ. ಸ್ವಪ್ನೀಲ್ ಭೋಸ್ಲೆ ಹೇಳಿದನ್ರಿ, ಅವನ್ ಯಾಕೆ ಸಿಗ್ಬೇಕು, ನಮ್ಗೆ ಇಷ್ಟ ಅನುಮಾನ ಐತ್ರಿ, ಅವನ್ ಯಾಕೆ ಸಿಗ್ಬೇಕ್ರಿ ನೋಡ್ರಿ. ನಮ್ಮ ಅತ್ತಿಗೆ ಬಡ್ದಾಳ್ರಿ, ನಮಗ ಅನುಮಾನ ಐತ್ರಿ ಅಕ್ಕಿ ಮೇಲೆ ಅತ್ತಿಗೆ ಬಡ್ದಾಳಂತ, ನಮ್ಮ ಅತ್ತಿಗೆ ಬಡ್ದಾಳ್ರಿ.